ಗೆಳೆಯರೇ, ಅಹೋಬಿಲದ ಪ್ರಹ್ಲಾದನ ಪಾಠಶಾಲೆ ಅಂದ್ರೆ ಶುಕ್ರಾಚಾರ್ಯರ ಗುರುಕುಲ, ಹಿರಣ್ಯಕಶಿಪುವಿನ ಮಗ, ಕಯಾದುವಿನ ಮಗ ಬಾಲ ಪ್ರಹ್ಲಾದನ ಪಾಠಶಾಲೆ ನಿಮಗೆ ತೋರಿಸ್ಬೇಕಾಗಿತ್ತು. ಇಲ್ಲಿ ಬಂದಿದ್ವಿ ನೋಡಿ, ಅಲ್ಲೇ ಗುರುವಿನ ಮನೆ, ಇದೆಲ್ಲ ಗುರುಕುಲ ನೋಡಿ. ಅಲ್ಲಿ ಜಲಪಾತ ಇದೆ. ಪಾಠಶಾಲೆ ಅಂದ್ರೆ ಹಿಂಗಿರ್ಬೇಕು. ಆಗಿನ ಕಾಲದ ಅವರ ಅಕ್ಷರಗಳು ಇಲ್ಲಿದೆ ನೋಡಿ, ಸಂಸ್ಕೃತ ಅಕ್ಷರಗಳು. ಈ ಅಕ್ಷರಗಳು ಇಂದಿಗೂ ಜನಮನದಿಂದ ಬಂದಿದೆ. ದಾಖಲೆಗಳಿಲ್ಲ ಇದಕ್ಕೆ. ತಂದೆ ತಾಯಿಯರಿಂದ ಮಕ್ಕಳಿಗೆ, ತಾತಂದರಿಂದ ಮೊಮ್ಮಕ್ಕಳಿಗೆ ಹೇಳಿಕೊಂಡು ಬಂದಿದೆ. ಇದು ನಮ್ಮ ತಾತ ನಮಗೆ ಹೇಳುತ್ತಿದ್ರು, ಪ್ರಹ್ಲಾದನ ಪಾಠಶಾಲೆ ಇದೆಯೋ ಅದರೊಳಗಡೆ ಅಕ್ಷರಗಳಿದೆ, ನೋಡ್ಕೊಂಬ ಅಂತ. 32 ವರ್ಷಗಳ ಹಿಂದೆ ಅಹೋರಾತ್ರ ಇಲ್ಲಿಗೆ ಬಂದಿದ್ದ. ಆಗ ಒಬ್ಬನೇ ಬಂದಿದ್ದ, ಪೂರಾ ಪಾಠಶಾಲೆ ಯಾರು ಇರಲಿಲ್ಲ. ಆಗ್ಲೂ ಹುಡುಕಿ ಹುಡುಕಿ ಇದನ್ನ ನೋಡಿದೆ. ಅದಾದ ನಂತರ ಇವತ್ತು ಎಲ್ಲ ಕಿತ್ತಟಿಗಳೊಡನೆ ಬಂದಾಗ ಇದನ್ನ ನಿಮಗೆ ತೋರಿಸಬೇಕು ಅಮ್ಮ. ಆರಂಭದಲ್ಲೇ ಇದೆ ಇದನ್ನ ಹುಡುಕಿ, ಪ್ರಹ್ಲಾದನ ಪಾಠಶಾಲೆ ಇದೆ. ಇದೆಲ್ಲ ಇಷ್ಟೊಂದು ಸೌಂದರ್ಯದ ಚಿತ್ರಣ ಅಹೋರಾತ್ರ ನೋಡಿದ್ದು ಹರಿಶ್ಚಂದ್ರಗಳಲ್ಲಿ. ನೀವು ಯಾವ ಚಲನಚಿತ್ರದಲ್ಲೂ ನೋಡಿರಲ್ಲ ಅಂತ ಅಂತಹ ಜಲಪಾತಗಳು, ಬಯಲುಗಳು, ಮೈದಾನಗಳು, ಬಣ್ಣ ಬಣ್ಣದ ಫ್ಲೋರಾ ಫೌನಾ, ಮರ ಗಿಡಗಳು, ಅದರ ವರ್ಣನೆ ಹೇಳಕ್ಕಾಗಲ್ಲ. ನೀವೆಲ್ಲ ನೋಡಬೇಕು. ಅಹಮದಾಬಾದ್ ಪಕ್ಕದಲ್ಲಿರುವಂತಹ ಹರಿಶ್ಚಂದ್ರ ಗಡಕ್ಕೆ ನೀವೆಲ್ಲ ಹೋಗಿ ಬನ್ನಿ. ಹರಿಶ್ಚಂದ್ರನಿದ್ದ ಸ್ಥಳ ಇದು, ಪ್ರಹ್ಲಾದನಿದ್ದ ಸ್ಥಳ. ಇಲ್ಲಿ ಸೌಂದರ್ಯದ ಗಣಿ ಇದೆ. ಈ ಬಂಡೆ ಮುಟ್ಟಿದ್ರೇನೆ ಅದರ ಆನಂದ, ಆ ಜಲದಲ್ಲಿ ಸ್ನಾನ ಮಾಡಿದ್ರೇನೆ ಅದರ ಆನಂದ. ನಿಮಗೆ ಒಳಿತಾಗಲಿ. ಧನ್ಯವಾದ. ಅಹೋರಾತ್ರ.